ಸರ್ ನಮ್ಮೂರಲ್ಲಿ ನೀರಿನ ಬಹಳ ಸಮಸ್ಯೆ ಸರ್, ಬರೀ 18 ತಾಸು ಕರೆಂಟ್ ಇಲ್ಲ ಅಂದ್ರೆ ಎಲ್ಲಿ ಕೈ ಬೋರ್ ಇಲ್ಲ. ಮತ್ತೆ ಮೊನ್ನೆ 18 ತಾಸು ಕರೆಂಟ್ ಬರಲಾರ್ದ ಗಾಳಿ ಮಳೆಗೆ 18 ತಾಸು ಕಂಬ ಬಿದ್ದು ಇದು ಕರೆಂಟ್ ಬರಲಾರ್ದ ಕಾರಣ ಒಂದ್ ಹನಿ ಕುಡಿಯಕ್ ನೀರಿಲ್ಲ, ಬಳಸಕ್ ನೀರಿಲ್ಲ. ಆ ಟೈಮ್ ನಲ್ಲಿ ನಾವು ಯುವಕರೆಲ್ಲ ಸೇರಿಸ್ಕೊಂಡು ಮನೆಗೆ 50 ರೂಪಾಯಿ ಪಟ್ಟಿ ಹಾಕೊಂಡು ಕೇಸಿ ಜನರೇಟರ್ ತಂದು ನೀರು ಹಚ್ಚಿ ಜನಗಳಿಗೆ ನೀರು ಒದಿಸ್ತೀವಿ ಸರ್. ಇಲ್ಲಿ ಯಾವುದೇ ಚುನಾಯಿತ ಪ್ರತಿನಿಧಿ ಆಯಿತು, ಗ್ರಾಮ ಪಂಚಾಯತಿ ಸದಸ್ಯರಾಯಿತು, ಪಿ ಡಿ ಓ ಆಯಿತು, ಇದ್ರ ಬಗ್ಗೆ ಯಾರು ಅಂತ ಕೇಳಿಲ್ಲ, ಯಾರು ಮಾಡಿದಾರೆ ಅಂತಲೂ ಕೇಳಿಲ್ಲ. ಅವ್ರು ಬಂದು ಕೊಡೋದು ಒತ್ತಟ್ಟಿಗೋಯ್ತು, ಏನಾಗಿದೆ ಅಂತ ನಮ್ಮ ಸಮಸ್ಯೆ ಕೇಳೋರಿಲ್ಲ. ನೀರಿಲ್ಲ ಅಂದರೆ ನಾವು ಎಲ್ಲಿಗೆ ಹೋಗ್ಬೇಕು? ನೀರಿಲ್ಲ ಅಂದರೆ ಜನ ಸತ್ತದ್ರು. ಬರೀ 18 ತಾಸು ನೀರಿಲ್ಲಾರ್ದಕ್ಕೆ ಮೊನ್ನೆ ಇಲ್ಲಿ ನಮ್ಮಲ್ಲಿ 6 ವಾರ್ಡ್ಗಳಿದಾವೆ ಒಂದು ಊರ ನಮ್ಮೂರಲ್ಲಿ. 6 ವಾರ್ಡಿಂದ ನಾವು 1ನೇ ವಾರ್ಡ್ ಯುವಕರು ಅಷ್ಟೇ ಸೇರಿ ಜನರೇಟರ್ ಹಚ್ಚಿವಿ. 6 ವಾರ್ಡಿನ ಜನ ಇಲ್ಲಿಗೆ ಬಂದು ನೀರು ಹೋದಾರೆ. ಹಿಂಗಾದ್ರೆ ನಮ್ಮ ಮುಂದಿನ ಭವಿಷ್ಯ ಹೆಂಗೆ? ಯುವಕರದಾಯ್ತು, ಇನ್ನೊಂದು ಊರಿಂದಾಯ್ತು, ಮುಂದಿನ ಪೀಳಿಗೆ ಭವಿಷ್ಯ. ಹೀಗೆ ಇವರು ನೀರು ಸರ್ಕಾರದವರೆಲ್ಲ ಎಲ್ಲ ದುರ್ಬಳಕೆ ಮಾಡ್ಕೊಂತಾರೆ. ಗೌರ್ಮೆಂಟ್ ಖಜಾನೆಲ್ಲ ಇದು ಕಬಳಿಸ ದುರುಪಯೋಗ ಮಾಡ್ಕೊಂತಾರೆ. ಹಿಂಗಾದ್ರೆ ಹೆಂಗೆ ಸರ್ ಸಮಸ್ಯೆ ಮುಂದೆ ನಮ್ಮದು? ನಮ್ಮ ಸಮಸ್ಯೆ ಕೇಳೋರು ಯಾರು? ಬರೀ 18 ತಾಸಿಗೆ ನೀರಿಲ್ಲ ಅಂತಂದರೆ ಅಕಸ್ಮಾತ್ ಆಗಿ ಇನ್ ಕೇಸ್ ಆಗಿ ಏನಾದರೂ ದೊಡ್ಡ ಮಳೆ ಬಂತು, ಕರೆಂಟ್ ಒಂದು 3 ದಿನ ಬಂದಿಲ್ಲ ಅಂತಂದರೆ ನಾವೆಲ್ಲಿಗೆ ಹೋಗ್ಬೇಕು? ಬೇರೆ ಊರಿಗೆ ಹೋಗ್ಬೇಕಾ ನೀರಿಗೆ? ಹಾಂ, ಊರಲ್ಲಿ ದೊಡ್ಡ ದೊಡ್ಡ ಕೆರೆಗಳಿದ್ದಾವೆ, ಜೆ ಜೆ ಮತ್ತು ಮನೆಗೊಂದು ನಳ ಹಾಕ್ಯಾರ, ಅದಕ್ಕೂ ಒಂದು ಹನಿ ನೀರು ಬಲ್ಲವರು. ಕೆಲಸ ಆಗಿ ಎಷ್ಟು ದಿನ ಆಯಿತು? ಯಾರಾದರೂ ಕೇಳೋರಿಲ್ಲ, ಚುನಾಯಿತ ಪ್ರತಿನಿಧಿಗಳಿಲ್ಲ, ಗ್ರಾಮ ಪಂಚಾಯತಿ ಸದಸ್ಯರಿಲ್ಲ, ಯಾರು ಕೇಳ್ತಾ ಇಲ್ಲ. ನಮ್ಮ ಗೋಳ ಯಾರ ತಲೆ ಹೇಳ್ಕೋಬೇಕು ನಾವು?